ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವೆ ಫೋನ್ ಸಂಪರ್ಕದಲ್ಲಿ. ಹೆಬ್ಬಾಳ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ. ತಾವು ನಿನ್ನೇನೇ ಸ್ಪಷ್ಟಪಡಿಸಿದ್ರಿ, ನಾವು 3ನೇ ತಾರೀಕು ಹೇಳ್ತೀವಿ ಡೇಟ್ ಯಾವಾಗ ಅಂತ. ಬಟ್ ಜನ ಇದನ್ನ ಅಥವಾ ಮೋಸಗಾರರು ಇದನ್ನ ವಂಚನೆ ಮಾಡೋದಕ್ಕೆ ಬಳಸಿಕೊಳ್ತಾ ಇದ್ದಾರೆ. ನೋಡಿ, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಇಳಿದ ತಕ್ಷಣ ಗೊತ್ತಾಯ್ತು ನನಗೆ. ತಮ್ಮ ನ್ಯೂಸ್ ರಿಪೋರ್ಟರ್ ಫೋನ್ ಮಾಡಿ ಹೇಳಿದ್ರು ಈ ತರ ಇದೆ ವಿಚಾರ ಅಂತ. ಸೋ ನಾನು ಪದೇ 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 ಹೇಳ್ತಾ ಇದೀವಿ, ನಮ್ಮ ಇಲಾಖೆಯಿಂದನೂ ಕೂಡ ನಾವು ಸ್ಪಷ್ಟಪಡಿಸಿದೀವಿ, ಈಗಲೂ ಹೇಳ್ತಾ ಇದೀವಿ. ಈವನ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಲಿಕ್ಕೆ ಕೂಡ ಸರ್ಕಾರನೇ ದುಡ್ಡು ಬರಿಸುತ್ತೆ. ಒಂದ್ ರೂಪಾಯಿ ಕೂಡ ಯಾರು ಕೊಡಬೇಡಿ, ಯಾವ ಫೀಸ್ ಇಲ್ಲ, ಯಾವ ಇದು ಇಲ್ಲ ಅಂತ ನಾವು ಪದೇ ಪದೇ ಜನರನ್ನ ಎಜುಕೇಟ್ ಮಾಡ್ತಾ ಇದೀವಿ. ಈಗ ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಮನವಿ ತಮ್ಮ ಮುಖಾಂತರ. ಅವರು ಅರ್ಥ ಮಾಡ್ಕೊಳ್ಳದೆ ಯಾರೋ ಮಧ್ಯವರ್ತಿಗಳು, ಯಾರೋ ಏಜೆಂಟ್ಗಳು ಬಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಅಂತ ಕೊಟ್ರೆ ಜನ ಮೋಸ ಹೋಗ್ಬೇಡಿ ಅಂತ ನಾನು ಪದೇ 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 ಅದನ್ನೇ ತಿಳುವಳಿಕೆ ಕೊಟ್ಕೊಂಡು ಬಂದಿದ್ದೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ನಮ್ಮ ಹಳ್ಳಿ ಜನ ತುಂಬಾ ಮುಗ್ಧರಿದ್ದಾರೆ. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಹೇಳಿದ ಕೂಡಲೇ ಮೋಸ ಹೋಗ್ಬಿಡ್ತಾರೆ. ಅವರ ಮುಗ್ಧತೆಯನ್ನು ಬಂಡವಾಳ ಮಾಡ್ಕೊಳ್ತಾರೆ ಇಂಥವ್ರು. ನೋಡಿ, ನಾನು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದಂತವಳು. ಆ ಒಂದು ಧರ್ಮಗುಣ ನನ್ನಲ್ಲೂ ಕೂಡ ಇದೆ. ಅದಕ್ಕೋಸ್ಕರ ನಮ್ಮ ಜನರಿಗೆ ಇದು ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇನ್ನೂ ಆ ಹಳ್ಳಿ ಜನರಿಗೆ ಇನ್ನೂ ಇದು ಸರಳತೆ ಆಗ್ಲಿ ಅಂತಾನೆ ನಾವು ಇಷ್ಟು ದಿನ ಇದನ್ನ ಲಾಂಚ್ ಮಾಡ್ಲಿಲ್ಲ. ಇಷ್ಟು ದಿನ ವಿಳಂಬ ಆಗ್ಲಿಕ್ಕೆ, ಸರಳವಾದಂತ ಸಾಫ್ಟ್ವೇರ್ ಇರ್ಲಿ, ಎಲ್ಲೂ ಗೊಂದಲಕ್ಕೆ ಅನುವು ಆಗ್ಬಾರ್ದು. ಜನರಿಗೆ ತಿಳುವಳಿಕೆ ಹೇಳದ್ಮೇಲೆ ಇನ್ನೂ ಸುಮಾರು ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ. ಇನ್ನೂ ಒಮ್ಮೆ ಹೇಳ್ತೀನಿ, 1 ರೂಪಾಯಿ ಕೂಡ ಖರ್ಚು ಮಾಡದೆ ಗೃಹಲಕ್ಷ್ಮಿ ಯೋಜನೆಯನ್ನ, ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯನ್ನ ನಾವು ಜಾರಿಗೊಳಿಸ್ತಾ ಇದೀವಿ. ಅತ್ಯಂತ ಶೀಘ್ರದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸ್ಲಿಕ್ಕೆನೆ ಸರ್ಕಾರ ಸ್ವಂತ ಈ ಹಣವನ್ನ ಬರುತ್ತಾ ಇದೆ. 20 ರೂಪಾಯಿಯನ್ನ ಒಬ್ರು ಅಪ್ಲೋಡ್ ಮಾಡಿದ್ರೆ ಸೇವಾ ಸಿಂಧು ಆಗಿರಬಹುದು, ಸೇವಾ ಸಿಂಧು ನಮ್ಮ ಗ್ರಾಮವನ್ನ ಆಗಿರಬಹುದು, ಸೊ ಯಾರೇ ನಾಡ ಕಚೇರಿ ಆಗಿರ್ಬೋದು, ತಹಸೀಲ್ದಾರ್ ಕಚೇರಿ, ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ರೆ ಸರ್ಕಾರದ ವತಿಯಿಂದನೇ, ನಮ್ಮ ಇಲಾಖೆ ವತಿಯಿಂದನೇ 20 ರೂಪಾಯಿನ ವೆನ್ಸಿಟಿ ಕೊಡ್ತಾ ಇದೀವಿ. ಈಗ ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ಏನಾದರೂ ಡಿಸ್ಕಸ್ ಆಗಿದೆಯಾ ಮೇಡಮ್ ನಿಮ್ಮಲ್ಲಿ? ಡಿಸ್ಕಸ್ ಖಂಡಿತ ಆಗಿದೆ, ಬಟ್ ಅದನ್ನ ಅತ್ಯಂತ ಶೀಘ್ರದಲ್ಲಿ ಬಂದು ಹೇಳ್ತೀನಿ. ಒಂದು ಇದು ಗ್ರಹ ಜ್ಯೋತಿ, ಇದು ಒಂದು ಸ್ಟ್ರೀಮ್ ಲೈನ್ ಆಗ್ಬಿಡ್ಲಿ, ಆಗಿದೆ, ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಅತ್ಯಂತ ಶೀಘ್ರದಲ್ಲಿನೇ ನಾನು ತಮ್ಮನ್ನೆಲ್ಲರನ್ನು ಕರೆದ್ಬಿಟ್ಟು ನಾನು ಅನೌನ್ಸ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.